ನಳದಮಯಂತಿ ಕಥೆನಲ್ಲಿ ಹಂಸ ಪೋಸ್ಟ್ಮನ್ ಕೆಲಸ ಮಾಡಿತ್ತಲ್ಲ ಜೊತೆಗೆ ಅಂಚೆ ಹಂಸ ತತ್ಸಮ ತದ್ಭವ ಅಂತ ಓದಿದ್ನ ಎರಡನ್ನೂ ಸೇರಿಸಿ ಓ ಅದಕ್ಕೆ ಪೋಸ್ಟ್ ಗೆ ಅಂಚೆ ಅಂತಾರೆ ಅಂತ ಅಂದ್ಕೊಂಡು ಥ್ರಿಲ್ ಆಗಿ ಹೋಗಿದ್ದೆ ಆದ್ರೆ ಆಮೇಲೆ ಗೊತ್ತಾಯ್ತು ಅಂಚೆಗೂ ಹಂಸಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಅಂಚೆ ಅಂದ್ರೆ ಪ್ರಯಾಣದ ಒಂದು ಮಜಲು ಅಂತ ಅರ್ಥ ಹಿಂದೆ ರಾಜರುಗಳು ತಮ್ಮ ಪತ್ರವನ್ನ ಕುದುರೆ ಸವಾರರ ಮೂಲಕ ಕಳಿಸ್ತಾ ಇದ್ದರು ಅವನು ಒಂದು ಹಂತದ ತನಕ ತಗೊಂಡು ಹೋಗಿ ಅಲ್ಲಿ ಇನ್ನೊಬ್ಬ ಸವಾರನಿಗೆ ಕೊಡ್ತಿದ್ದ ಇನ್ನೊಬ್ಬ ಆ ಪತ್ರವನ್ನ ಮುಂದಿನ ಮಜಲಿಗೆ ಸಾಗಿಸುತ್ತಿದ್ದ ಅದಕ್ಕೆ ಈ ರೀತಿ ಪತ್ರವನ್ನ ಸಾಗಿಸುವವರನ್ನ ಅಂಚೆಯಣ್ಣ ಅಂತ ಕರೀತಾರೆ ಮಲಯಾಳಂ ಮತ್ತೆ ತಮಿಳಿನಲ್ಲೂ ಕೂಡ ಅಂಚೆಕಾರನ ಅನ್ನೋ ಪದ ಇದೆ ಹಾಗಾದ್ರೆ ಈ ಟಪಾಲು ಅನ್ನೋ ಪದವನ್ನ ಅಚ್ಚ ಕನ್ನಡದ ಪದ ಅಂದ್ಕೊಂಡಿದ್ದೀರಾ ಇಲ್ಲ ಅದು ಕೂಡ ಮರಾಠಿಯಿಂದ ಬಂದಿತ್ತು ಮರಾಠಿಯಲ್ಲಿ ಟಪ್ಪ ಅಂದ್ರೆ ಡೋಲಿ ಹೊರುವವರನ್ನ ಬದಲಾಯಿಸುವ ಸ್ಥಳ ಅಬ್ಬಬ್ಬಾ ಎಷ್ಟಲ್ಲ ತಪ್ಪು ತಿಳುವಳಿಕೆಗಳು ಆದ್ರೆ ತಪ್ಪಾಗೋದು ದೊಡ್ಡ ವಿಚಾರ ಅಲ್ಲ ಸರಿ ಮಾಡ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ ಅದಕ್ಕೆ ನಾನು ಹೇಳೋದು ಸರಿ ಕನ್ನಡಂ ಗೆಲ್ಕೇ